ರಾಜ್ಯ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ಸರ್ಕಾರದ ವಿರುದ್ಧ ಕೇಳಿಬಂದಿರುವ ನಲವತ್ತು ಸಾವಿರ ಕೋಟಿ ಅವ್ಯವಹಾರದ ಆರೋಪವನ್ನು ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಇದೇ ವಿಚಾರಕ್ಕೆ ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯ ಕೊರೋನಾ ಕಾಲದಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಂದಾಜು ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಎಸಗಿದೆ ಎಂದು ಬಿಜೆಪಿ ಶಾಸಕ ಯತ್ನಾಳ್ ಆರೋಪಿಸಿದ್ದಾರೆ ಈ ಮೂಲಕ ಬಿಜೆಪಿ ಸರ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರವಾಗಿತ್ತು ಎನ್ನುವ ನಮ್ಮ ಆರೋಪಕ್ಕೆ ಸಾಕ್ಷಿ ಒದಗಿಸಿದ್ದಾರೆ ಕೊರೋನಾ ಚಿಕಿತ್ಸೆ ಮತ್ತು ನಿಯಂತ್ರಣದ ಹೆಸರಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಸರ್ಕಾರ ಸುಮಾರು ನಾಲ್ಕು ಸಾವಿರ ಕೋಟಿಗಳ ರೂಪಾಯಿ ಭ್ರಷ್ಟಾಚಾರ ಮಾಡಿದೆ ಅಂತ ಪ್ರೆಸ್ ಮೀಟ್ ಮಾಡಿದ್ವಿ ಸಮೇತ ಅದನ್ನು ಯತ್ನಾಳ್ ನಮ್ಮ ಅಂದಾಜಿಗಿಂತಲೂ ಹತ್ತು ಪಟ್ಟು ಹೆಚ್ಚಿನ ಭ್ರಷ್ಟಾಚಾರ ನಡೆದಿರುವಂತೆ ಕಾಣುತ್ತಿದೆ ನಮ್ಮ ಆರೋಪ ಕೇಳಿ ಔಹಾರಿ ಬಂದು ವಿಧಾನಸೌಧದಲ್ಲಿ ನಡೆಸಿದ ಪ್ರಸ್ತಿಕಾಗೋಷ್ಠಿ ನಡೆಸಿದ ಆಗಿನ ಸಚಿವರ ದಂಡು ಈಗ ಎಲ್ಲೇ ಅಡಗಿ ಕೂತಿದೆ ಯತ್ನಾಳ್ ಹಿಟ್ ಅಂಡ್ ರನ್ ಮಾಡಬಾರದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕೆಂಬ ಬದ್ಧತೆಯನ್ನು ಅವರು ಹೊಂದಿದ್ರೆ ತಮ್ಮ ಆರೋಪವನ್ನು ತಾರ್ಕಿಕ ಅಂತ್ಯದಡೆಗೆ ಕೊಯ್ಯಬೇಕು ಇದಕ್ಕಾಗಿ ಅವರು ಕೊರೋನಾ ಭ್ರಷ್ಟಾಚಾರದ ಬಗ್ಗೆ ತಮ್ಮ ಬಳಿ ಇರುವ ಎಲ್ಲಾ ಮಾಹಿತಿಯನ್ನು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ರಚಿಸಲಾಗಿರುವ ತನಿಖಾ ಆಯೋಗಕ್ಕೆ ಒಪ್ಪಿಸಬೇಕು ಅಂದ್ರು ಯತ್ನಾಳ್ ಅವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ವೈ ಮತ್ತು ವಿಜೇಂದ್ರ ಸೇರಿದಂತೆ ಹಿಂದಿನ ಸರ್ಕಾರದ ಸಂಪುಟದಲ್ಲಿದ್ದ ಸಚಿವರ ವಿರುದ್ಧ ನಿರಂತರವಾಗಿ ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ರಾಜ್ಯದ ಬಿಜೆಪಿ ನಾಯಕರು ಮೌನವಾಗಿರುವುದರಲ್ಲಿ ಆಶ್ಚರ್ಯವೇನಿಲ್ಲ ತನ್ನನ್ನು ದೇಶದ ಚೌಕಿದಾರ ಎಂದು ಬಣ್ಣಿಸಿಕೊಳ್ತಿರುವ ಮತ್ತು ನಾ ಖಾವುಂಗ ನಾ ಖಾನೆ ಅಂತ ಆಗಾಗ ಗುಟ್ಟರು ಹಾಕುವ ದೇಶದ ಪ್ರಧಾನಿ ಮೋದಿ ತಮ್ಮದೇ ಪಕ್ಷದ ನಾಯಕರು ಮಾಡುತ್ತಿರುವ ಇಂತಹ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಮೌನವಾಗಿರುವುದು ನಿಗೂಢವಾಗಿದೆ ಇದು ರಾಜ್ಯ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದಲ್ಲಿ ಕೇಂದ್ರದ ನಾಯಕರೂ ಪಾಲು ಹೋಗಿದೆ ಅನ್ನೋದಕ್ಕೆ ಈ ಆರೋಪ ಎಡೆ ಮಾಡಿಕೊಡೋದಲ್ವೇ ಪ್ರಧಾನಿಗಳೇ ಅಂತ ಪ್ರಶ್ನಿಸಿದ್ದಾರೆ ಎಸ್ ನಿಜಕ್ಕೂ ಗಂಭೀರವಾದ ವಿಚಾರ ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಆರೋಪವನ್ನು ಮಾಡಿದ್ರು ಆಗಲೇ ಕರ್ನಾಟಕ ಟಿ ವಿ ಹೇಳ್ತು ಇದು ಆಡಳಿತ ಪಕ್ಷಕ್ಕೆ ಅತಿ ದೊಡ್ಡ ಫುಡ್ಡು ಇದನ್ನ ಸರಿಯಾಗಿ ತಗೊಂಡು ಬಳಸ್ಕೊಂಡು ಹೋಗ್ಬಿಟ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಯ ಜನ್ಮವನ್ನು ಜಾಲಾಡಬಹುದು ಅಂತ ಫಾರ್ಟಿ ಪರ್ಸೆಂಟ್ ಕಮಿಷನ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಪೇ ಸಿ ಎಮ್ ಇದೇ ಒಂದು ಕ್ಯಾಂಪೇನನ್ನು ಇಟ್ಕೊಂಡು ಬಿ ಜೆ ಪಿ ವಿರುದ್ಧ ಆರೋಪಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಿರುವಂಥದ್ದು ಕಾಂಗ್ರೆಸ್ ಇದೀಗ ಬಿ ಜೆ ಪಿಯ ಶಾಸಕರೇ ಕಾಂಗ್ರೆಸ್ ಮಾಡಿದ್ದ ಆರೋಪ ಅನ್ನೋದನ್ನು ಪ್ರೂವ್ ಮಾಡ್ತಿದ್ದಾರೆ ಆರೋಪ ಸರಿಯಾಗಿದೆ ಅಂತ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತಿದ್ರು ಹೆಚ್ಚು ಕಡಿಮೆ ನಾಲ್ಕು ಸಾವಿರ ಕೋಟಿಯ ಭ್ರಷ್ಟಾಚಾರವನ್ನು ಬಿ ಜೆ ಪಿ ಕೊರೋನಾ ಸಂದರ್ಭದಲ್ಲಿ ಮಾಡಿದೆ ಮೊದಲನೇ ಅಲೆಯಲ್ಲಿ ಅಂತ ಪ್ರೆಸ್ ಮೀಟನ್ನು ಮಾಡಿದರು ಕಾಂಗ್ರೆಸ್ ನಾಯಕರು ಆಗ ಬಿ ಜೆ ಪಿ ನಾಯಕರು ಹಂಗೆ ಹಿಂಗೆ ಅಂತ ಈಗ ಅವರೆಲ್ಲ ಎಲ್ಲಿ ಯತ್ನಾಳವ್ರ ವಿಚಾರದಲ್ಲಿ ಮತ್ತೊಂದು ಅಂಶವನ್ನು ಗಮನಿಸಬೇಕು ಯಾರೂ ಕೂಡ ಈಗ ಬಾಯಿ ತುಟಿಕ್ ಪಿಟಿಕ್ ಅನ್ನೋಂಗಿಲ್ಲ ಯಾರಾದರೂ ಪರವಹಿಸ್ಕೊಂಡು ಮಾತಾಡೋಕ್ಕೆ ಬಂದರೆ ಎಲ್ಲರ ಜನ್ಮವನ್ನು ಜಾಲಾಡ್ತೀನಿ ಅಂತ ಹೇಳೋರೆ ಅಲ್ಲದೆ ಸೂಕ್ತವಾದ ದಾಖಲೆಗಳು ನನ್ನ ಜೊತೆ ಇದೆ ನನಗೇನಾದ್ರು ನೋಟಿಸ್ ಗೀಟೀಸ್ ಅಂತ ಕೊಟ್ಟರೆ ಇವಾಗ ಬಿಟ್ಟಿರೋ ಟ್ರೈಲರು ಪಿಚ್ಚರ ಬಿಟ್ಟು ಬಿಡ್ತೀನಿ ಅಂದವರು ಹೀಗಾಗಿ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳವರನ್ನು ದೆಹಲಿಗೆ ಕರೆಸಿಕೊಂಡರೂ ಕೂಡ ಅವರ ಬಾಯಿಗೆ ಬೀಗ ಹಾಕೋಕ್ಕಾಗಿಲ್ಲ ಅಂದರೆ ಆಬ್ವಿಯಸ್ಲಿ ಹೈಕಮಾಂಡ್ ಕೂಡ ಇದರಲ್ಲಿ ಶಾಮೀಲಾಗಿದೆಯಾ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಅವರ ಬಳಿಯಲ್ಲಿ ಇದೆಯಾ ಅನ್ನೋ ಅನುಮಾನ ಯಾಕೆಂದರೆ ಯತ್ನಾಳ್ ಅವರ ಮಾತನ್ನು ಲಘುವಾಗಿ ಪರಿಗಣಿಸುವಂತಿಲ್ಲ ಏನವ್ರನ್ನ ಲಘುವಾಗಿ ಮಾತಾಡಿದರೆ ಡ್ಯಾಶ್ ಟ್ಯಾಶ್ ಡ್ಯಾಶ್ ಅಂದ್ಬಿಡೋರು ಅಥವಾ ಅವರ ಆರೋಪದಲ್ಲಿ ಹುರುಳಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಿತ್ತು ಆದರೆ ಅಂಥದ್ದು ಯಾವುದೇ ಕೆಲಸ ಆಗಿಲ್ಲ ಹೀಗಾಗಿ ಸಿದ್ದರಾಮಯ್ಯ ಅವರು ನೇರವಾಗಿ ಪ್ರಧಾನಿ ಮೋದಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಉತ್ತರಿಸಿ ಪ್ರಧಾನಿಗಳೇ ಇದರ ಪ್ರತಿಫಲ ನಿಮಗೂ ಸಿಕ್ಕಿದ್ಯಾ ಅನ್ನೋ ರೀತಿಯಲ್ಲಿ